ನಾನು ಲೋಕಾಯುಕ್ತ ಬಂದ್ ಮಾಡಲಿಲ್ಲ, ಬಂದ್ ಮಾಡಿದರೆ ಇವತ್ತೇ ರಾಜೀನಾಮೆ ಕೊಡ್ತೇನೆ, ಹೀಗಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಲೋಕಾಯುಕ್ತದ ಯಾವ ಅಧಿಕಾರವನ್ನೂ ಕೂಡ ಕಿತ್ಕೊಂಡಿಲ್ಲ, ಎಲ್ಲ ಸತ್ಯ ಗೊತ್ತಿದ್ದರೂ ಕೂಡ ಬೊಮ್ಮಾಯಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಹೀಗಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಎ ಸಿ ಬಿ ರದ್ದು ಮಾಡ್ತೇವೆ ಅಂತ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಆದರೆ ಎ ಸಿ ಬಿ ರದ್ದು ಮಾಡಿದ್ದು ಬಿ ಜೆ ಪಿ ಸರ್ಕಾರ ಅಲ್ಲ, ನ್ಯಾಯಾಲಯ ಎ ಸಿ ಬಿ ಇಲಾಖೆಯನ್ನು ರದ್ದು ಮಾಡ್ತು, ಬಿ ಜೆ ಪಿಯವರು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಹೀಗಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮಾಡಿದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ ಎ ಸಿ ಬಿ ಮಾಡಿದ್ದು ನಂಬರ್ ಒನ್. ಲೋಕಾಯುಕ್ತ ಹಂಗೆ ಇತ್ತು, ಲೋಕಾಯುಕ್ತಕ್ಕೆ ನಾವು ಯಾವುದು ಪವರ್ಸ್ನ ಕಡಿಮೆ ಮಾಡಿಲ್ಲ. ಟು ಬಸವರಾಜ್ ಬೊಮ್ಮಾಯಿ, ವೈ ಇವ್ರಿಗೆ ಅಡ್ವೊಕೇಟ್ ಜನರಲ್ ಆರ್ಗ್ಯೂಡ್ ಬಿಫೋರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ದಟ್ ಎ ಸಿ ಬಿ ಕಾನ್ಸ್ಟಿಟ್ಯೂಟೆಡ್ ಲೀಗಲಿ ಕರೆಕ್ಟ್, ವಿಚ್ ಇಸ್ ದಿ ಗೌರ್ಮೆಂಟ್ ದೆನ್? ಯಾರು ಸರ್ಕಾರ ಐತ್ರಿ? ಅಡ್ವೊಕೇಟ್ ಜನರಲ್ ಮಾಡಿದ್ರೆ, ಅಡ್ವೊಕೇಟ್ ಜನರಲ್ ಹೇಳಬೇಕಾದ್ರೆ ಸರ್ಕಾರ ಏನು ಹೇಳ್ತದೆ ಅದನ್ನು ಹೇಳ್ತದೆ ಕೋರ್ಟ್ನಲ್ಲಿ. ದಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ದಿ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ಇತ್ತು ಆಗ? ಮತ್ತೆ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರಲ್ವಾ? ನಾವು ಲೋಕಾಯುಕ್ತ ಅಧಿಕಾರನ ಕಡಿತಗೊಳಿಸ್ತೋ ಅನ್ನೋದು ಸುಳ್ಳಲ್ವಾ? ಲೋಕಾಯುಕ್ತ ಬಂದ್ ಮಾಡ್ದೋ ಅನ್ನೋದು ಸುಳ್ಳಲ್ವಾ?